ರೈತ ಬಾಂಧವರಿ ನಮಸ್ಕಾರ ಕೃಷಿ ವಾರ್ತೆಗೆ ತಮಿಳೆರಿಗೂ ಹಾರ್ದಿಕ ಸ್ವಾಗತ ಮೈಸೂರಿನ ಸುತ್ತೂರು ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಕರ್ನಾಟಕ ಸರ್ಕಾರ ಇವರ ಸಹಯೋಗದೊಂದಿಗೆ ಇಂಧನ ಉಳಿತಾಯ ಮತ್ತು ನೀರು ಸಂರಕ್ಷಣಾ ಕ್ರಮಗಳ ತರಬೇತಿ ಕಾರ್ಯಕ್ರಮವನ್ನು ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಿನಲ್ಲಿ ಆಯೋಜಿಸಲಾಗಿತ್ತು ಇಂಧನ ಉಳಿತಾಯದ ಕ್ರಮಗಳು ಹಾಗೂ ನೀರು ಸಂರಕ್ಷಣೆಯನ್ನು ಮಾಡುವ ಕುರಿತು ತರಬೇತಿಯಲ್ಲಿ ವಿಷಯ ತಜ್ಞರು ರೈತರಿಗೆ ಮಾಹಿತಿ ಒದಗಿಸಿದರು ತರಬೇತಿಯಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಕ್ರೆಡಿಟ್ ಅಧಿಕಾರಿಗಳು ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ತಜ್ಞರು ಭಾಗವಹಿಸಿ ರೈತರ ಜೊತೆಗೆ ಮಾಹಿತಿ ಹಂಚಿಕೊಂಡರು ಇಂಧನ ಅಂತ ಮರುಬಳಕೆ ಮಾಡುವಂಥದ್ದೇ ನವೀಕರಿಸಬಹುದಾದ ಇಂಧನ ಅಂತ ಹೇಳ್ತೇವೆ ನೀರಿನಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವಂಥದ್ದು ಗಾಳಿ ಗಾಳಿ ಯಂತ್ರ ವಿಂಡ್ ಪವರ್ ಜನರೇಷನ್ ಅಂತ ಹೇಳ್ತೀವಿ ಗಾಳಿಯಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವಂಥದ್ದು ನೆಕ್ಸ್ಟ್ ಸೋಲಾರ್ ಸೌರಶಕ್ತಿಯಿಂದ ವಿದ್ಯುಚ್ ಶಕ್ತಿ ಉತ್ಪಾದನೆ ಮಾಡುವಂಥದ್ದು ಮಣ್ಣಿನಲ್ಲಿ ಏನೇನು ಇರ್ತದೆ ಅಂತಕ್ಕಂಥದ್ದನ್ನ ನೋಡ್ತಾ ಬಂದ್ರೆ ಮಣ್ಣಿನಲ್ಲಿ ಕಣಗಳು ಇರ್ತವೆ ನೀರ್ ಇರ್ತದೆ ಗಾಳಿ ಇರ್ತದೆ ಈ ಮೂರು ಸ್ಥಿತಿಗಳಲ್ಲಿ ಮಣ್ಣು ಇರ್ತದೆ ಆ ಮಣ್ಣಿಗೆ ಮಣ್ಣಿನ ಸಾಂದ್ರತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ ಮಣ್ಣಿನ ಸಾಂದ್ರತೆ ಎಷ್ಟಿರಬೇಕು ಅಂತಂದರೆ ಒಂದರಿಂದ ಎರಡು ಇರಬೇಕು ನಾವು ಸಾಮಾನ್ಯವಾಗಿ ಏನೂ ಆಗಲ್ಲ ಅಂತ ಮಾಡೋದೇ ಜಾಸ್ತಿ ಇದೆ ನಿಮಗೆ ಶಕ್ತಿ ಆಗಿರ್ಬೋದು ನೀರಾಗಿರ್ಬೋದು ಈಗ ವಿದ್ಯುತ್ ಶಕ್ತಿಗೆ ಅಪಾರ ಪ್ರಮಾಣದ ಪ್ರಾಮುಖ್ಯತೆ ಇದೆ ಅದನ್ನು ಸರಿಯಾಗಿ ನಾವು ಉಪಯೋಗಿಸ್ಕೊಳ್ಳದೇ ಇದ್ದರೆ ಕೊನೆಗೊಂದಿನ ವಿದ್ಯುತ್ ಶಕ್ತಿನೇ ಇಲ್ಲದಂಗಾಗಿ ನಾವು ಪರದಾಡಬೇಕಾಗತ್ತೆ ಶಿಡ್ಲಘಟ್ಟ ತಾಲೂಕಿನ ಹೇಮರಲಹಳ್ಳಿಯ ರೈತ ಮಂಜುನಾಥ ಅವರು ವಿಶಿಷ್ಟ ಹಾಗೂ ಅಪರೂಪ ಎನಿಸುವ ತರಕಾರಿಯಾದ ಝುಕಿನಿಯನ್ನು ಬೆಳೆದಿದ್ದಾರೆ ಸುಮಾರು ಎರಡು ವರ್ಷದಿಂದ ಝುಕಿನಿಯನ್ನು ಬೆಳೆಯುತ್ತಿರುವ ಇವರು ಪ್ರಾರಂಭದಲ್ಲಿ ಸಾವಯವ ಹಾಗೂ ಜೈವಿಕ ಉತ್ಪನ್ನಗಳನ್ನು ಮಂಡಿಗೆ ಸೇರಿಸಿ ಭೂಮಿಯನ್ನು ಹದಗೊಳಿಸಿ ಬೀಜಗಳನ್ನು ತಂದು ಸೂಕ್ತ ಅಂತರದಲ್ಲಿ ಹಾಕಿದ್ದಾರೆ ತಮ್ಮ ಬೆಳೆಗೆ ಹನಿ ನೀರಾವರಿ ಅಳವಡಿಸಿಕೊಂಡು ನೀರು ಪೂರೈಕೆ ಮಾಡುತ್ತಿದ್ದಾರೆ ಈ ಬೆಳೆಗೆ ತಗುಲುವ ರೋಗ ಕೀಟಗಳನ್ನು ಮುನ್ನೆಚ್ಚರಿಕೆಯಾಗಿ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಹತೋಟಿ ಮಾಡುತ್ತಿದ್ದಾರೆ ಪ್ರಸ್ತುತ ಇವರು ಹಳದಿ ಮತ್ತು ಹಸಿರು ಬಣ್ಣಗಳ ಝುಕಿನಿಯನ್ನು ಬೆಳೆದು ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಂಡು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ನಮ್ಮದೊಂದು ಹತ್ತು ಎಕರೆ ಜಮೀನಿದೆ ಅಲ್ಲಿ ತೋಟ ತರಕಾರಿ ಬೆಳೆ ಒಂದು ನಾಲ್ಕೈದು ಎಕರೆ ಮಾಡ್ತಾರೆ ಸರ್ ಪಾಲಿವಾಸ್ ಒಂದು ಎಕರೆ ಇದೆ ಅದರಲ್ಲಿ ಇಂಗ್ಲೀಷ್ ಕುಕ್ಕಮರು ಕ್ಯಾಪ್ಸಿಕಮ ಬೆಳಿತಾರೆ ಓಪನ್ ಫೀಲ್ಡಲ್ಲಿ ಈ ಜುಕ್ನಿ ಬೆಳೆದಿದ್ರಿ ನಾವು ಈ ಜುಕ್ನಿ ಅನ್ನೋದು ಒಂದು ಎರಡು ವರ್ಷದಿಂದ ಬೆಳೀತಾಯಿದ್ರೆ ಇದು ನಾಲ್ಕನೇ ಕ್ರಾಫು ಯಾರೋ ನಮ್ಮ ಸ್ನೇಹಿತರು ಹೊಸಕೋಟೆ ಕಡೆ ಬೆಳೀತಾಯಿದ್ರು ಅದನ್ನು ನೋಡ್ಕೊಂಡು ನಾವು ಮಾಡಿದರೆ ಇದು ತರಕಾರಿ ಬೆಳೆ ಫ್ರೈಗೆ ಮತ್ತು ಸಾಂಬಾರು ಡ್ರೈ ಫ್ರೂ ಆ ಥರ ಹೋಗುತ್ತೆ ಇದು ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟನೇ ಈ ಬಿಗ್ ಬಜಾರು ಬಿಗ್ ಬಿಗ್ ಬಾಸ್ಕೆಟ್ ಮೋರು ಆ ಥರ ಕಂಪ್ನಿನಲ್ಲಿ ಕೊಡಬೇಕು ಅದು ಸ್ವಲ್ಪ ಸ್ವಲ್ಪ ತಾಯಿ ತಗೊಂಡೋಗಿ ಕೊಡಬೇಕು ಇದನ್ನೇನು ಮಾಮೂಲಿ ತರಕಾರಿ ಬೆಳೆದಂಗೆ ಬೆಳೆಯೋದು ಏನೋ ವಿಶೇಷತೆ ಏನಿಲ್ಲ ಸ್ವಲ್ಪ ಸೆನ್ಸಿಟಿವ್ ಕ್ರಾಪು ಸ್ವಲ್ಪ ಔಷಧಿಗಳೆಲ್ಲ ಚೆನ್ನಾಗಿ ಮಾಡಬೇಕು ಗೊಬ್ಬರ ತಿಪ್ಪು ಗೊಬ್ಬರಗಳೆಲ್ಲ ಬಿಡಬೇಕು ತಿಪ್ಪ ಗೊಬ್ಬರ ಹಾಕಬೇಕು ಹಿಂಡಿಗಳೆಲ್ಲ ಹಾಕಬೇಕು ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಮಾಡಿದರೆ ಕ್ವಾಲಿಟಿ ಬರ್ತದೆ ಕ್ವಾಲಿಟಿ ಬಂದ್ರೆ ಅದು ತಗೊಂಡಿದವರು ಬೆಲೆನೂ ಏನು ಒಂದು ನಮಗೆ ಈಗ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿಗೂ ಸಿಕ್ಕೈತೆ ಒಂದೊಂದು ಸರಿ ಹತ್ತು ರೂಪಾಯಿಗೂ ಬರುತ್ತೆ ರೇಟ್ ಹೇಳೋಕ್ಕಾಗಲ್ಲ ಜಾಸ್ತಿ ಮಳೆ ಆದ್ರೂ ಈ ಬೆಳೆ ಬೆಳೆಯೋಕ್ಕಾಗಲ್ಲ ಜಾಸ್ತಿ ಬಿಸಿಲು ಬಂದರೂ ಬೆಳೆಯೋಕ್ಕಾಗಲ್ಲ ಈ ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ ಚಲ ಚಳಿಗಾಲದಲ್ಲಿ ಚೆನ್ನಾಗಿ ಬರುತ್ತೆ ಬೆಳೆ ಸರ್ ಇದರಲ್ಲಿ ಎರಡು ಕಲರ್ ಬರುತ್ತೆ ಇದು ಎಲ್ಲೋ ಗ್ರೀನ್ ಬರುತ್ತೆ ಎರಡು ಕಲರ್ ಈಕ್ವಲ್ ಆಗಿದ್ರೇ ಅವ್ರು ತಗೊಳ್ಳೋದು ಕಂಪ್ನಿ ಕಲರ್ ಏನು ಎರಡು ವೆರೈಟಿ ಅಷ್ಟೇ ಸರ್ ಅದು ವಿಶೇಷತೆ ಏನಿಲ್ಲ ಎಲ್ಲ ಒಂದೇ ಕಲರ್ ಎರಡು ಇರುತ್ತೆ ಅಷ್ಟೇ ಸರ್ ಇದು ಬೆಳಿಬೇಕಾದ್ರೆ ಫಸ್ಟು ಕಲ್ಟಿವೇಶನ್ ಮಾಡಬೇಕು ಚೆನ್ನಾಗಿ ಭೂಮಿ ಉಳುಮೆ ಮಾಡಬೇಕು ತಿಪ್ಪೆ ಗೊಬ್ಬರ ಕೊಡಬೇಕು ಆಮೇಲೆ ಹಿಂಡಿಗಳೆಲ್ಲ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಮೈಕ್ರೋನಿಟಿನ್ಸು ಗೊಬ್ಬರಗಳು ಡಿ ಎ ಪಿ ಪಟಾಶು ಎಲ್ಲ ಕೊಟ್ಟು ಬೆಡ್ ಮಾಡಿ ಪೇಪರ್ ಹಾಕಿ ಇನ್ಲೈನ್ ಮಾಡಿ ಮಾಡಬೇಕು ಈ ಸೀಸನಲ್ಲಿ ಏನು ಸ್ಪ್ರಿಂಕ್ಲರ್ ಏನು ಬೇಕಾಗಿಲ್ಲ ಸ ಬೇಸಿಗೆಯಲ್ಲಿ ಸ್ಪ್ರಿಂಕ್ಲರು ಮಾಡಬೇಕಾಗುತ್ತೆ ಈ ಥರ ಎಲ್ಲ ಮಾಡಿ ಆಮೇಲೆ ಬೀಜ ತಂದು ಉಣ್ಬೇಕಿದ್ದು ಬೀಜ ಉಣಿದು ನಾಲ್ಕು ದಿವ್ಸಕ್ಕೆ ಮೊಳಕೆ ಆಗುತ್ತೆ ಮೂವತ್ತು ಮೂವತ್ತೈದು ದಿವಸಕ್ಕೆ ಶಾಂಪೂ ಆಗುತ್ತೆ ಕಾಯಿ ಆಮೇಲೆ ಒಂದು ಮೂವತ್ತು ದಿವಸಕ್ಕೆ ಕೊಯ್ತದೆ ಏನೋ ಫಸಲು ಬರ್ತದೆ ಅಷ್ಟೇ ಇದ್ರೆ ಲೈಫ್ ಸೈಕಲ್ ಒಂದು ಎರಡು ತಿಂಗಳಷ್ಟು ಮುಗೀತದೆ ಒಂದು ಎಕರೆಗೆ ಒಂದು ಎಂಟರಿಂದ ಹತ್ತು ಟನ್ ಬೆಳಿಬೋದು ಸರ್ ನಾವು ಚೆನ್ನಾಗಿ ಮಾಡ್ಬೇಕಾದ್ರೆ ಒಂದು ಎಕರೆಗೆ ಒಂದು ಲಕ್ಷ ಒಂದೂವರೆ ಲಕ್ಷವರೆಗೂ ಖರ್ಚು ಬರುತ್ತೆ ಹತ್ತು ಟನ್ ಬೆಳೆದ್ರು ಒಂದು ಮೂವತ್ತು ನಲ್ವತ್ತು ರೂಪಾಯಿ ರೇಟ್ ಹೋದ್ರೂ ನಾಲ್ಕು ಲಕ್ಷ ಆಗುತ್ತೆ ಒಂದು ಸಾಲಿಂದ ಸಾಲಿಗೆ ಐದು ಅಡಿ ಮಾಡಬೇಕು ಗಿಡದಿಂದ ಗಿಡಕ್ಕೆ ಎರಡು ಅಡಿ ಬೀಜ ಉಣಿದರೆ ಸಾಕು ಬೀಜನೂ ಉಣ್ಬೋದು ನಾರು ತ ನರ್ಸರಿಗೆ ಹಾಕಿ ನಾರು ಮಾಡಿ ಉಣ್ಬೋದು ನಾವೇ ಬೀಜನೇ ಉಣಿದಿರಿ ನೀರು ಎಲ್ಲ ಡ್ರಿಪ್ ಮುಖಾಂತರ ಕೊಡ್ತೀರಿ ಡೈಲಿ ಕೊಡಬೇಕು ಸ್ವಲ್ಪ ಜಾಸ್ತಿ ಕೊಡಬಾರ್ದು ತೇವಾಂಶ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಡೈಲಿ ಕೊಡಬೇಕು ಮೂರು ದಿನಕ್ಕೋಸ್ಕರ ಕಂಪಲ್ಸರಿ ಔಷಧಿ ಹೊಡಿಬೇಕು ದಿನ ಬಿಟ್ಟು ದಿನ ಡ್ರಿಪ್ ಗೊಬ್ಬರ ಕೊಡಬೇಕು ಚೆನ್ನಾಗಿ ಮೈಂಟೈನ್ ಮಾಡೋದು ಎಲ್ಲ ರೋಗ ಇಂಥ ಇದಕ್ಕೆ ಬರ್ದಿದ್ದು ರೋಗನೇ ಇಲ್ಲ ಎಲ್ಲ ರೋಗ ಬರ ಬೂದಿ ರೋಗ ಬರುತ್ತೆ ಟ್ರಿಪ್ಸು ಮೈಟ್ಸ್ ಬೀಳ್ತದೆ ಹುಳ ಉಜಿ ಬೀಳ್ತದೆ ಹುಳ ಕಾಯಿ ಕೊರ್ಕ ಹುಳ ಬೀಳುತ್ತೆ ಡೋನಿ ಬರ್ತದೆ ಎಲ್ಲ ರೋಗಗಳು ಬರ್ತದೆ ಎಲ್ಲ ನೋಡ್ಕೊಂಡು ಕಂಪಲ್ಸರಿ ಮೂರು ದಿನಕ್ಕೆ ಒಂದ್ಸರಿ ಔಷಧಿ ಮಾಡಿದ್ರೇ ಇದು ಫಸ್ಲು ಬರೋದು ಉಜಿ ನಣ್ಣ ಬೀಳೋಕ್ಕೆಲ್ಲ ಡಬ್ಬು ಕಟ್ಟಿದಿರಿ ಮತ್ತು ಈ ಟ್ರಿಪ್ಸು ಮೈಡ್ಸ್ ಅಟ್ಯಾಕ್ ಆಗಕ್ಕೆ ಇದು ಎಲ್ಲೋ ಶೀಟ್ಸು ಮತ್ತು ಗ್ರೀನ್ ಅವು ಒಂದು ವೆರೈಟಿ ಚೆನ್ನಾಗಿದೆ ನೋ ಮಾಡಿ ನೋಡಬೇಕು ಒಂದು ಸರಿ ಅಂತ ಮಾಡಿ ಸರ್ ಲಾಭದಾಯಕನ ಸರ್ ಮಾಡಬೇಕು ಇಲ್ಲ ನಾವೊಂದು ಐನೂರು ಕೆ ಜಿ ಬೆಳೆದಿರಿ ಎಲ್ಲ ಒಂದು ಕಡೆ ಮಂಡಿ ಕಳ್ಸೋಣ ಎಲ್ಲ ಎಲ್ಲ ಕಳ್ಸೋಣ ಇಲ್ಲ ಯಾರು ಕೇಳಿದ್ರು ಇಲ್ಲಿ ಕಡಿಮೆ ಕೇಳ್ತಾರೆ ಅದೊಂದು ಸಮಸ್ಯೆ ಐತೆ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಅರ್ಧ ಎಕರೆ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ಕಡೆ ನಾಲ್ಕು ಕಡೆ ನಾವು ಇನ್ನೆಂಟು ತಗೊಳ್ಬೇಕು ಮೊದಲೇ ನಾವು ಹಿಂಗೆ ಬೆಳಿತೀರಿ ಕೊಡ್ತೀರಿ ಅಂತ ಆ ತಗೊಂಡವ್ರ ಬೆಳಿಬೋದು ಅಷ್ಟೇ ತಗೊಳ್ತೀರಿ ಅಂತ ಯಾರು ನಾವು ಭರವಸೆ ಕೊಟ್ಟರೆ ನಾವು ತಗೊತೀರಿ ನೀವು ಬೆಳೆಯಪ್ಪ ಅಂದರೆ ಬೆಳಿಬೋದು ಬೆಳೆದು ಬಿಟ್ಟು ನಾವು ಮಾರ್ಕಂತೀನಿ ಅಂದರೆ ಇದು ಮಾರ್ಕೆಟಿಂಗಿಲ್ಲ ಸರ್ ಒಂದು ಎಕರೆಗೆ ಒಂದು ಐದು ಸಾವಿರ ಬೀಜ ಆದರೆ ಸಾಕು ಸರ್ ರಾಮು ನೂರು ಬೀಜ ಬರುತ್ತೆ ಒಂದು ಒಂದು ಪ್ಯಾಕೆಟ್ ಬಂದು ಮುನ್ನೂರಾಯಿತು ಅಂದರೆ ಮುಂದೆ ಮೂರುವರೆ ರೂಪಾಯಿ ಬೆಳೀತೀವಿ ಒಂದು ಬೀಜ ಸರ್ ಒಂದು ಎಕರೆಗೆ ಒಂದೂವರೆ ಲಕ್ಷ ಖರ್ಚು ಮಾಡಬೇಕಾಗುತ್ತೆ ಒಂದು ಹತ್ತು ಟನ್ನು ಚೆನ್ನಾಗಿ ಬೆಳೆದ್ರೆ ಹತ್ತು ಟನ್ ಬೆಳಿಬೋದು ಹತ್ತು ಟನ್ ಅಂದರೆ ಒಂದು ನಲ್ವತ್ತು ರೂಪಾಯಿ ಅಂದರೂ ನಾಲ್ಕು ಲಕ್ಷ ಆಗುತ್ತೆ ಒಂದುವರೆ ಲಕ್ಷ ಹೋದರೆ ಎರಡುವರೆ ಲಕ್ಷ ಸಾಕು ಸಿಗ್ತದೆ ಅದ್ರಲ್ಲಿ ನಾವು ಬೆಳೆಯೋದ್ರಲ್ಲಿ ಕಡಿಮೆ ಆಯಿತು ಇಲ್ಲ ಏಳಲ್ಲಿ ಕಡಿಮೆ ಆಯಿತು ಅಂದರೆ ಅದು ಕಡಿಮೆ ಆಗುತ್ತೆ ಇಲ್ಲ ರೇಟಲ್ಲಿ ಕಡಿಮೆ ಆದರೂ ಆಗುತ್ತೆ ಇದೆ ಸರ್ ಒಂದು ಫಾರ್ಟಿ ರುಪೀಸ್ ಇದೆ ನಲ್ವತ್ತು ರೂಪಾಯಿ ಇದೆ ಕೆ ಜಿ ಸರ್ ಕೆ ಜಿ ಒಂದು ಕೆ ಜಿ ನಲ್ವತ್ತು ರೂಪಾಯಿ ಇದೆ ಅದು ಮೂವತ್ತು ರೂಪಾಯಿ ಇದೆ ಸರ್ ಗ್ರೀನ್ ಮೂವತ್ತಿದೆ ಇದು ನಲವತ್ತಿದೆ ಅದೇ ಒಂದು ಗಿಡ ಗಿಡ ಲೈಫ್ ಸೈಕಲ್ ಅದು ಬಂದು ಒಂದು ಉಣ್ಣಿದ ದಿವ್ಸಿಂದ ಮೂವತ್ತೈದು ದಿನಕ್ಕೆ ಕಾಯಿ ಶಾ ಸ್ಟಾರ್ಟ್ ಆಗುತ್ತೆ ಒಂದು ಅರವತ್ತು ಅರವತ್ತೈದು ದಿನವರೆಗೂ ಇರುತ್ತೆ ಪ್ರತಿದಿನ ಕಟ್ ಮಾಡಬೇಕು ಒಂದು ಕಾಯಿ ಬರೀ ಇನ್ನೂರು ಗ್ರಾಮಿಂದ ಮುನ್ನೂರು ಗ್ರಾಮ್ ಒಳಗಡೆ ಬಂದಂಗೆ ಕಟ್ ಮಾಡಬೇಕು ತಪ್ಪಾದರೂ ತಾಣಲ್ಲ ಒಂದು ಗಿಡಕ್ಕೆ ಒಂದು ಎರಡು ಕೆ ಜಿ ಅವ್ರೈಸ್ ತಗೊಬೋದು ರೈತ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ ಆರು ಗಂಟೆಗೆ ಕೃಷಿವಾರ್ತೆ ಇನ್ನು ಮುಂದೆ ಮಣ್ಣಿನ ಮಕ್ಕಳು ಕಾರ್ಯಕ್ರಮ ಮುಂದುವರಿಯುವುದು ಪ್ರಸ್ತುತ ವರ್ಷಗಳಲ್ಲಿ ಹವಾಮಾನ ವೈಪರೀತ್ಯ ಮಳೆಯ ಅನಿಶ್ಚಿತತೆಯು ಕೃಷಿಯ ಪ್ರಮುಖ ತೊಡಕುಗಳಾಗಿವೆ ಇಂತಹ ಸನ್ನಿವೇಶದಲ್ಲೂ ರೈತರು ಉತ್ತಮ ಬೆಳೆ ಬೆಳೆದು ಕೃಷಿಯಲ್ಲಿ ಸುಸ್ಥಿರತೆ ಕಾಣಬೇಕಾಗಿದೆ ರೈತರಿಗೆ ಹವಾಮಾನ ಮುನ್ಸೂಚನೆಯ ಕುರಿತ ಮಾಹಿತಿ ಒದಗಿಸುವ ಸಲುವಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಹವಾಮಾನ ಮುನ್ಸೂಚನಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಈ ಕುರಿತು ತಜ್ಞರಾದ ಶಾಂತಾ ಅವರು ತಿಳಿಸಲಿದ್ದಾರೆ ಇತ್ತೀಚಿನ ದಿನಮಾನಗಳಲ್ಲಿ ತಾವು ಗಮನಿಸಿರುವ ಹಾಗೆ ಹವಾಮಾನ ಬದಲಾವಣೆ ಹೆಚ್ಚಾಗ್ತಾ ಇದೆ ಇದಕ್ಕೆ ಹವಾಮಾನ ಬದಲಾವಣೆಗೆ ಮುಖ್ಯ ಕಾರಣಗಳಂತ ಅಂದರೆ ನಾವು ಕಾಡು ಕತ್ತರಿಸೋ ಕತ್ತರಿಸೋದು ಅದೇ ರೀತಿ ತೀವ್ರ ಕೃಷಿಯನ್ನು ಕಾಡುಗಳನ್ನ ಅಲ್ಲಿ ಕೃಷಿಯನ್ನು ಮಾಡೋದಿರ್ಬೋದು ಆಮೇಲೆ ಅತಿಯಾದ ವಾಹನಗಳನ್ನು ಬಳಸೋದಾಗಿರ್ಬೋದು ಈ ರೀತಿಯಾದ ಹಲವಾರು ಮಾನವ ಚಟುವಟಿಕೆಗಳಿಂದ ಏನಾಗ್ತಾ ಇದೆ ಕಾರ್ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗ್ತಾ ಇದೆ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗೋದ್ರಿಂದ ಅದು ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳನ್ನು ತಡೆ ಹಿಡಿಯತ್ತೆ ವಾಪಸ್ ಮತ್ತು ವಾತಾವರಣಕ್ಕೆ ಹೋಗೋಕ್ಕೆ ಬಿಡದೇ ಇರೋದು ಕಾರಣ ಭೂಮಿಯಲ್ಲಿನೇ ಸೂರ್ಯನ ಕಿರಣಗಳು ತಡೆಗಟ್ಟೋದ್ರಿಂದ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ ಕಳೆದ ಹತ್ತಾರು ವರ್ಷಗಳಿಂದ ನಾವು ಗಮನಿಸಿರುವ ಹಾಗೆ ಒಂದು ಹತ್ತು ವರ್ಷದಿಂದ ಒಂದು ದಶಮಾನದಿಂದ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿದೆ ಭೂಮಿಯ ತಾಪಮಾನ ಅಷ್ಟು ಹೆಚ್ಚಾಗ್ತಿದೆ ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ನಾವು ಮುಂದುವರೆಸ್ಕೊಂಡು ಹೋಗೋದಾದರೆ ಸಾವಿರಾರು ವರ್ಷಗಳ ನಂತರ ಭೂಮಿಯ ತಾಪಮಾನ ಹೆಚ್ಚಾಗಿ ಮಾನವ ಸಂಪನ್ ಮಾನವ ಸಂಕುಲ ತೊಂದರೆಗೆ ಈಡಾಗುವಂಥ ಕ ಈಡಾಗಬಹುದು ಆದ ಕಾರಣ ಏನಾಗಿದೆ ಇದರ ಈ ಈ ರೀತಿ ಭೂಮಿಯ ತಾಪಮಾನ ಹೆಚ್ಚಾಗ್ತಿರೋದ್ರಿಂದ ಮನುಷ್ಯ ಅತಿ ಹೆಚ್ಚು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾನೆ ಏನೇನು ತೊಂದರೆಗಳು ಅಂತ ಅಂದರೆ ಈಗ ಅತಿ ಹೆಚ್ಚು ಚಂಡಮಾರುತಗಳು ಬರೋದಾಗಿರಬಹುದು ನವಂಬರ್ ಮತ್ತು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಅಚ್ಚಿ ಅತಿ ಹೆಚ್ಚು ಚ ಚಂಡಮಾರುತಗಳು ಬರ್ತಾ ಇದ್ದಾವೆ ಪ್ರವಾಹಗಳು ಮತ್ತು ಸುನಾಮಿಗಳು ಬರ್ತಾ ಇದ್ದಾವೆ ಈ ಎಲ್ಲ ನೈಸರ್ಗಿಕ ವೈಪರೀತ್ಯಗಳಿಗೆ ಮುಖ್ಯ ಕಾರಣವೇ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇರೋದು ಭೂಮಿಯ ತಾಪಮಾನ ಹೆಚ್ಚಾಗುವುದನ್ನು ನಾವು ಕಡಿಮೆ ಮಾಡೋದಕ್ಕೋಸ್ಕರ ಮತ್ತು ಈ ವೈಪರೀತ್ಯದಿಂದ ನಾವು ರೈತರನ್ನು ಸಂರಕ್ಷಣೆ ಮಾಡೋದು ಯಾವ ರೀತಿ ಅಂದರೆ ಈ ಎಲ್ಲ ವೈಪರೀತ್ಯಗಳಿಗೆ ನೇರವಾಗಿ ಯಾರು ಅದಕ್ಕೆ ತುತ್ತಾಗ್ತಾ ಇದ್ದಾರೆ ಅಂತಂದರೆ ರೈತರೇ ಇದ್ದಾರೆ ಬೆಳೆ ಹಾನಿಯಾಗಿರಬಹುದು ಈಗ ರಾಮನಗರ ಜಿಲ್ಲೆಯಲ್ಲಿ ನಾವು ಈ ಕೊನೆಯ ಒಂದು ಈ ವರ್ಷದಲ್ಲಿ ನಾವು ಸರಾಸರಿ ಮಳೆಗೆ ಕಂಪೇರ್ ಮಾಡಿದರೆ ನವೆಂಬರ್ ಮತ್ತು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ನಲವತ್ತು ಪರ್ಸೆಂಟ್ನಷ್ಟು ಹೆಚ್ಚು ಮಳೆಯಾಗಿದೆ ಪ್ರತಿ ಇಡೀ ವರ್ಷದ ಒಂದು ಮಳೆಯನ್ನು ತಗೊಂಡ್ರೆ ನವೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ ಇದರಿಂದ ಪ್ರಸ್ತುತವಾಗಿ ಏನಾಗಿದೆ ರಾಗಿ ಮತ್ತು ಭತ್ತದ ಬೆಳೆ ಹಾನಿಯಾಗಿದೆ ಈ ರೀತಿ ಹಾನಿಗಳನ್ನು ತಪ್ಪಿಸೋದಕ್ಕೋಸ್ಕರ ಮತ್ತು ರೈತರಿಗೆ ಸರಿಯಾದ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಭಾರತೀಯ ಹವಾಮಾನ ಇಲಾಖೆ ಮತ್ತು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಎರಡು ಸಹಭಾಗಿತ್ವದಲ್ಲಿ ಭಾರತದ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಕೃಷಿ ಹವಾಮಾನ ಘಟಕವನ್ನು ಸ್ಥಾಪನೆ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡಿದೆ ಈ ಜಿಲ್ಲಾ ಕೃಷಿ ಹವಾಮಾನ ಘಟಕವನ್ನು ಆಲ್ರೆಡಿ ಒನ್ನೂರ ಐವತ್ತು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನಾವು ಭಾರತದಾದ್ಯಂತ ಸ್ಥಾಪನೆ ಮಾಡಲಾಗಿದೆ ಅದರಲ್ಲೂ ಕರ್ನಾಟಕದಲ್ಲಿ ಹನ್ನೆರಡು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಂದರೆ ಹನ್ನೆರಡು ಜಿಲ್ಲೆಗಳಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಈ ಕೃಷಿ ವಿಜ್ಞಾನಕ್ಕೆ ಅದರಲ್ಲಿ ರಾಮನಗರವು ಕೂಡ ಒಂದು ಈ ಜಿಲ್ಲಾ ಕೃಷಿ ಹವಾಮಾನ ಘಟಕದ ಮುಖ್ಯ ಉದ್ದೇಶ ಏನಂತ ಅಂದರೆ ರೈತರಿಗೆ ಹವಾಮಾನ ಮುನ್ಸೂಚನೆ ಮಾಹಿತಿಯನ್ನು ಒದಗಿಸೋದು ರೈತರು ಈ ಹವಾಮಾನ ಮುನ್ಸೂಚನೆ ಮಾಹಿತಿಯನ್ನು ತಗೊಂಡು ಅದರಿಂದ ಅದರ ಅವರ ಬೆಳೆಯನ್ನು ರಕ್ಷಣೆ ಮಾಡಬಹುದು ಮತ್ತು ಅದೇ ರೀತಿಯಾಗಿ ಈ ಒಂದು ಯೋಜನೆಯ ಉದ್ದೇಶ ನಮ್ಮ ಜಿಲ್ಲೆಯ ನಾವು ಇವಾಗ ಈ ಜಿಲ್ಲಾ ಕೃಷಿ ಹವಾಮಾನ ಘಟಕ ರಾಮನಗರದ ಅಡಿಯಲ್ಲಿ ಜಿಲ್ಲೆಯ ಹಳೆಯ ಮಾಹಿತಿಗಳನ್ನು ಹಳೆಯ ಹವಾಮಾನ ಪರಿಸ್ಥಿತಿಗಳನ್ನು ಮತ್ತು ಮುಂಬರುವಂಥ ಹವಾಮಾನ ಪರಿಸ್ಥಿತಿಗಳನ್ನು ನಾವು ನೋಡಿಕೊಂಡು ಅದರ ಮೇಲೆ ಅಧ್ಯಯನ ಮಾಡಿ ರೈತರಿಗೆ ಒಂದು ಸರಿಯಾದ ಮಾಹಿತಿಯನ್ನು ಒದಗಿ ಒದಗಿಸೋದು ಇದರದ ಉದ್ದೇಶ ಮತ್ತು ಪ್ರತಿ ಜಿಲ್ಲಾ ಕೃಷಿ ಹವಾಮಾನ ಘಟಕದಲ್ಲಿ ನಾವು ಒಂದು ಸ್ವ ಭಾರತೀಯ ಹವಾಮಾನ ಇಲಾಖೆ ಏನು ಮಾಡಿದೆ ಅಂದರೆ ಸ್ವಯಂಚಾಲಿತ ಹವಾಮಾನ ಘಟಕವನ್ನು ಸ್ಥಾಪನೆ ಮಾಡಿದೆ ಸ್ವಯಂಚಾಲಿತ ಹವಾಮಾನ ಘಟಕದಲ್ಲಿ ನಾವು ಹವಾಮಾನ ನಿಯತಾಂಕಗಳಾದ ಮಳೆಯ ಮಾಪನ ಆಗಿರಬಹುದು ಕನಿಷ್ಠ ಮತ್ತು ಗರಿಷ್ಠ ತಾಪಮಾನದ ಅಳತೆ ಆಗಿರಬಹುದು ಆಮೇಲೆ ಗಾಳಿಯ ದಿಕ್ಕು ಗಾಳಿಯ ಸ್ಪೀಡನ್ನು ಮತ್ತು ಸೂರ್ಯನಿಂದ ಬರತಕ್ಕಂಥ ಬಿಸಿಲಿನ ಪ್ರಮಾಣವನ್ನು ಈ ಎಲ್ಲ ಹವಾಮಾನ ನಿಯತಾಂಕಗಳನ್ನು ಸ್ವಯಂಚಾಲಿತ ಹವಾಮಾನ ಘಟಕದಲ್ಲಿ ನಾವು ಮೇಜರ್ ಮಾಡ್ತೀವಿ ಇದನ್ನು ಈ ಬಂದಂಥ ಮಾಹಿತಿಯನ್ನು ಉಪಯೋಗ ಮಾಡಿಕೊಂಡು ಮತ್ತು ಪ್ರಸ್ತುತವಾಗಿ ರಾಮನಗರ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಮುಖ್ಯವಾದ ಬೆಳೆಗಳಿಗೆ ಮತ್ತು ಅದರ ಹಂತಗಳನ್ನು ನೋಡಿಕೊಂಡು ನಾವು ರೈತರಿಗೆ ಮಾಹಿತಿಯನ್ನು ಕೊಡ್ತೀವಿ ಕೃಷಿ ಸಲಹೆಗಳು ಹವಾಮಾನ ಮತ್ತು ಬೆಳೆಯ ಸ್ಥಿತಿ ಬೆಳೆಯ ಹಂತವನ್ನು ನೋಡಿಕೊಂಡು ನಾವು ರೈತರಿಗೆ ಹವಾಮಾನ ಮಾಹಿತಿ ಮತ್ತು ಬೆಳೆಯಲ್ಲಿ ರೈತರು ಯಾವ ರೀತಿ ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದನ್ನು ನಾವು ಮಾಹಿತಿಯನ್ನು ಕೊಡ್ತೀವಿ ಇದಷ್ಟೇ ಅಲ್ಲದೆ ರೈತರು ಈ ಹವಾಮಾನ ಮಾಹಿತಿಯನ್ನು ಯಾವ ರೀತಿ ಪಡ್ಕೋಬೋದು ಅಂತ ಅಂದರೆ ನಾವು ಜಿಲ್ಲಾ ಹವಾಮಾನ ಘಟಕದ ಅಡಿಯಲ್ಲಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ಅಡಿಯಲ್ಲಿ ಹಲವಾರು ವಾಟ್ಸಪ್ ಗ್ರೂಪ್ಗಳಿದ್ದಾವೆ ವಾಟ್ಸಪ್ಗಳ ಮೂಲಕ ನಾವು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಾವು ಐದು ದಿನಗಳ ಮುಂಚಿತವಾಗಿಯೇ ಹವಾಮಾನ ಮಾಹಿತಿಯನ್ನು ಕೊಡ್ತೀವಿ ಯಾವ ಎಲ್ಲ ಹವಾಮಾನ ನಿಯಂತ್ರಾಂಕಗಳು ಗಾಳಿಯ ದಿಕ್ಕು ಗಾಳಿಯ ವೇಗ ತಾಪಮಾನ ಮತ್ತು ಮಳೆ ಮಾಹಿತಿ ಎಲ್ಲವನ್ನು ನಾವು ಐದು ದಿನ ಮುಂಚಿತವಾಗಿಯೇ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಕೊಡ್ತೀವಿ ಆ ಮಾಹಿತಿಯನ್ನು ರೈತರು ವಾಟ್ಸಪ್ಗಳ ಮೂಲಕನೂ ಪಡಿಬಹುದು ಮತ್ತು ನಮ್ಮ ಫೇಸ್ಬುಕ್ ಪೇಜ್ನಲ್ಲೂ ಅಪ್ಲೋಡ್ ಮಾಡ್ತಿರ್ತೀವಿ ಅಲ್ಲಿಂದನು ಪಡಿಬಹುದು ಅಥವಾ ರೈತರು ತಮ್ಮ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಅಥವಾ ತಮ್ಮ ಫೋನ್ಗಳಲ್ಲಿ ಪ್ಲೇಸ್ಟೋರ್ನಲ್ಲಿ ಹೋಗಿ ಮೇಘದೂತ್ ಅಂತ ಒಂದು ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ತಮ್ಮ ಮೊಬೈಲ್ ನಂಬರನ್ನು ಮತ್ತು ತಮ್ಮ ಜಿಲ್ಲೆಯನ್ನು ನೋಂದಣಿ ಮಾಡಿದರೆ ತಮಗೆ ತಮ್ಮ ಜಿಲ್ಲೆಯ ಮಾಹಿತಿ ದೊರೆಯುತ್ತದೆ ಐದು ದಿನ ಮುಂಚಿತವಾಗಿ ನೀವು ಮಾಹಿತಿಯನ್ನು ಪಡೆಯಬಹುದು ಐದು ದಿನ ಹಿಂದಿನದ ಹಿಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಹವಾಮಾನದ ಪರಿಸ್ಥಿತಿ ಇತ್ತು ಅನ್ನೋದನ್ನು ಅದರಲ್ಲಿ ತಿಳ್ಕೊಬೋದು ಮತ್ತು ಇನ್ನೊಂದು ಬೆಳೆಯ ಸಲಹೆಗಳನ್ನು ಪಡಿಬಹುದು ರಾಮನಗರ ಜಿಲ್ಲೆಯಲ್ಲಿ ಮುಖ್ಯವಾಗಿ ಬೆಳೀತಕ್ಕಂಥ ಬೆಳೆಗಳಿಗೆ ಅದರ ಹಂತಗಳನ್ನು ನೋಡಿಕೊಂಡು ನಾವು ರೈತರು ಯಾವ ರೀತಿ ಕಾರ್ಯಚಟುವಟಿಕೆಗಳನ್ನು ತಗೋಬೇಕು ಅನ್ನೋದನ್ನು ಆ ಆ್ಯಪ್ನಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ ರೈತರು ಬೆಳೆ ಮೇಲೆ ಅದನ್ನು ಟಿಕ್ ಮಾಡಿದರೆ ಆ ಬೆಳೆಯಲ್ಲಿ ರೈತರು ಯಾವ ರೀತಿಯನ್ನು ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನ ತಗೋಬೇಕು ಅನ್ನೋದನ್ನು ಅಲ್ಲಿ ಬರೆದಿರ್ತೀವಿ ಅದರ ಮೂಲಕ ರೈತರು ತಮ್ಮ ಸ್ಥಳೀಯ ಭಾಷೆಯಲ್ಲಿ ಕನ್ನಡದಲ್ಲಿಯೇ ಅದು ಅವೈಲೇಬಲ್ ಇರುತ್ತೆ ನಿಮಗೆ ಅದರ ಮೂಲಕ ಮತ್ತು ಇಂಗ್ಲೀಷಲ್ಲೂ ಅವೈಲೇಬಲ್ ಇರುತ್ತೆ ತಾವು ಅದರ ಮೂಲಕ ಪಡ್ಕೋಬಹುದು ಆಮೇಲೆ ರೈತರು ಬೆಳೆಗಳನ್ನು ಯಾವ ಯಾವ ಹಂತದಲ್ಲಿ ಹವಾಮಾನ ಮುನ್ಸೂಚನೆಯನ್ನು ಉಪಯೋಗ ಮಾಡ್ಕೋಬೋದು ಅಂತಂದರೆ ಬೆಳೆ ಕಟಾವಿನ ಹಂತದಲ್ಲಿ ರೈತರು ಅದನ್ನು ಮಳೆ ಬರುತ್ತೆ ಅಂತ ಗೊತ್ತು ನಾವು ಮುನ್ಸೂಚನೆ ಕೊಟ್ಟಿದರೆ ಅದನ್ನು ಮುಂದೂಡೋರೋದಾಗಿರ್ಬೋದು ಅಥವಾ ಬೆಳೆಯನ್ನು ಬೇಗನೆ ಅದನ್ನು ಕಟಾವು ಮಾಡಿ ಅದನ್ನು ತಡೆಗಟ್ಟಿ ಅಂದರೆ ಸಂರಕ್ಷಣೆ ಮಾಡಿಡೋದಾಗಿರ್ಬೋದು ಈ ಎಲ್ಲ ರೀತಿಯಲ್ಲಿ ನಾವು ಬೆಳೆಗಳನ್ನು ಸಂರಕ್ಷಣೆ ಮಾಡ್ಬೋದು ಮತ್ತು ಬಿತ್ತನೆ ಟೈಮಲ್ಲಾಗಿರ್ಬೋದು ಬಿತ್ತನೆ ಟೈಮಲ್ಲೂ ಕೂಡ ರೈತರು ತಮ್ಮ ಬಿತ್ತನೆ ಟೈಮನ್ನು ನಿರ್ಧಾರಣೆ ಮಾಡಲು ನಿರ್ಧಾರ ಮಾಡಲು ಮಳೆಯ ಪರಿಸ್ಥಿತಿಯನ್ನು ಅವಲಂಬನೆ ಮಾಡಿ ಅವರು ಬಿತ್ತನೆ ಮಾಡಬೇಕಾ ಬೇಡ ಅನ್ನೋದನ್ನು ಅವರು ನಿರ್ಧಾರ ಮಾಡ್ಬೋದು ಮತ್ತು ನೀರು ಇಣಿಸುವ ಟೈಮಲ್ಲಿ ಒಂದು ಮುಖ್ಯವಾದ ಹಂತದಲ್ಲಿ ನಾವು ನೀರು ಉಣಿಸಬೇಕಾದ ಸಂದರ್ಭದಲ್ಲಿ ಮಳೆಯ ಮಾಹಿತಿಯನ್ನು ಅಥವಾ ಗಾಳಿ ಎಲ್ಲ ಹವಾಮಾನ ಮುನ್ಸೂಚನೆಯನ್ನು ಯೂಸ್ ಮಾಡಿಕೊಂಡು ರೈತರು ಆ ಕಾರ್ಯ ಚಟುವಟಿಕೆಗಳನ್ನ ತೊಗೋಬೋದು ಮತ್ತು ಸಿಂಪಡಣೆ ಔಷಧ ಸಿಂಪಡೆಗಳ ಸಿಂಪಡಣೆ ಮಾಡುವ ಟೈಮಲ್ಲೂ ಕೂಡ ಈ ಎಲ್ಲ ಹವಾಮಾನ ಮಾಹಿತಿಯನ್ನು ತಗೊಂಡು ರೈತರು ಈ ರೀತಿ ಮುಂದೆ ಬಂದಂಥ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ರೈತರು ತಮ್ಮ ಕೆಲಸಗಳನ್ನು ಕೈಗೊಂಡಿದ್ದೇ ಆದಲ್ಲಿ ರೈತರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಬಹುದು ಮತ್ತೆ ತಮ್ಮ ಬೆಳೆಯ ಹವಾಮಾನ ಕೆಟ್ಟದಂಥ ಹವಾಮಾನ ಪರಿಸ್ಥಿತಿಯಲ್ಲಿಯೂ ಕೂಡ ತಮ್ಮ ಬೆಳೆಗಳನ್ನು ಸಂರಕ್ಷಣೆ ಮಾಡಬಹುದು ಹೀಗೆ ತಜ್ಞರು ಇದುವರೆಗೂ ತಿಳಿಸಿದಂತೆ ರೈತರು ಹವಾಮಾನ ಮುನ್ಸೂಚನೆ ಮಾಹಿತಿ ಪಡೆದು ಹವಾಮಾನ ಆಧಾರಿತ ಕೃಷಿ ಚಟುವಟಿಕೆಗಳನ್ನು ಮಾಡಿ ಸೂಕ್ತ ಬೆಳೆಗಳನ್ನು ಬೆಳೆದು ಆದಾಯ ಗಳಿಸಬಹುದಾಗಿದೆ ಒಂದು ಪ್ರಮುಖ ಹಣ್ಣಿನ ಬೆಳೆ ಬಾಳೆಹಣ್ಣಿಗೆ ಎಲ್ಲಾ ಕಾಲದಲ್ಲಿಯೂ ಬೇಡಿಕೆ ಹೆಚ್ಚು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕು ಮೂದಿಗೆರೆ ಗ್ರಾಮದ ಪ್ರಗತಿಪರ ಕೃಷಿಕ ಕೆಆರ್ ವೀರಭದ್ರಯ್ಯ ಅವರು ಬಾಳೆ ಕೃಷಿಯನ್ನು ವ್ಯವಸ್ಥಿತವಾಗಿ ಹಾಗೂ ವೈಜ್ಞಾನಿಕವಾಗಿ ಕೈಗೊಂಡು ಯಶಸ್ಸನ್ನು ಕಂಡಿದ್ದಾರೆ ಭೂಮಿಗೆ ಅಗತ್ಯ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಹದವಾಗಿ ಸಿದ್ಧಗೊಳಿಸಿಕೊಂಡು ಸಸಿಗಳನ್ನು ತಂದು ಶಿಫಾರಿತ ಅಂತರದಲ್ಲಿ ನಾಟಿ ಮಾಡಿದ್ದಾರೆ ಜಮೀನು ಒಂದೇ ನಾವು ಹಾಕಿದ್ವಿ ಇಲ್ಲಿ ಅದರಲ್ಲಿ ಗಿಡ ಅಂತಂದ್ರೆ ಈಗ ಅಡಿಗೆ ಒಂಬತ್ತು ಅಡಿಗೆ ಅಂತರದಲ್ಲಿ ಪ್ಲಸ್ ಒಂದು ಎರಡಡಿ ಆಳ ತೆಗೆದು ಅದಕ್ಕೆ ಈ ಮನೆ ಗೊಬ್ಬರ ಪ್ಲಸ್ ಮಾಮೂಲಿ ಕೆರೆಗೋಡು ಇದಾಕಿ ಅದು ಮೂರು ತಿಂಗಳು ಸೊಸಿ ಸೊಸಿ ನೆಟ್ಟಿ ಮಾಡಿದೀವಿ ಇದು ಹನ್ನೊಂದು ತಿಂಗಳು ಬೆಳೆ ಸರ್ ಈಗ ಇದ್ರ ನಮಗೆ ಹೆಚ್ಚು ಏನೋ ಒಂದು ಈ ರೋಗ ಮತ್ತೊಂದು ಬರಬಹುದು ಔಷಧಿ ಹೊಡಿಬೋದು ಅಷ್ಟು ಬಿಟ್ಟರೆ ಬೇರೆ ಏನು ಕೆಲಸ ಬರೋದಿಲ್ಲ ಇದರಲ್ಲಿ ಏನೋ ಸಣ್ಣ ಪುಟ್ಟ ಈ ಕಳೆ ಅದು ಸೊಸಿ ಮೇಲೆ ಕೆದ್ದ ಮೇಲೆ ಅದ್ರಲ್ಲಿ ಪಕ್ಕ ಇರೋ ಬಡ್ಡೆ ಕಟ್ ಮಾಡ್ಕೊಂಡು ಸ್ವಲ್ಪ ಗೊಬ್ಬರ ಕೊಟ್ಟು ನೀರು ಕೊಡಬೇಕು ಅಷ್ಟೇನೆ ಬೇರೆ ಬೆಳೆ ಲೆಕ್ಕ ಹಾಕೊಂಡ್ರೆ ಬಾಳೆಗಡೆ ಒಳ್ಳೆ ಬೆಳೆ ಬಟ್ ಮಾರ್ಕೆಟಿಂಗು ಒಳ್ಳೆ ಅಲ್ಲಿ ಚೆನ್ನಾಗಿದೆ ಇದು ಪಚ್ಚಬಳೆಗಿಂತನೂ ಯಾಲಕ್ಕಿ ಬೆಳೆ ಜನ ಪ್ರತಿಯೊಬ್ಬರು ಜಾಸ್ತಿ ಯೂಸ್ ಮಾಡೋದು ಇದೆ ಎಲ್ಲ ಯಾವುದೇ ಫಂಕ್ಷನ್ಗಾಗಲಿ ಮತ್ತೊಂದು ನೋಡಿ ನಾವು ಕೊಡೋದೇ ಏಲಕ್ಕಿ ಬೆಳೆ ಯಾರು ಪಚ್ಚಬಳೆ ಯಾರು ಕೊಡೋದಿಲ್ಲ ಅದ್ರಿಂದ ಇದೊಂದು ಒಳ್ಳೆ ಬೆಳೆ ಅಂತ ಅನಿಸ್ತು ಬಾಳೆ ಗಿಡಗಳು ಸ್ವಲ್ಪ ಬೆಳವಣಿಗೆಯಾದ ನಂತರ ಅಲ್ಪಾವಧಿಯ ತರಕಾರಿ ಬೆಳೆಗಳಾದ ಟೊಮ್ಯಾಟೊ ತಿಂಗಳ ಹುರುಳಿ ಗಿಡಗಳನ್ನು ಸೂಕ್ತಾಂತರದಲ್ಲಿ ನಾಟಿ ಮಾಡಿ ಅಂತರ ಬೆಳೆಯಾಗಿ ಇವರು ಬೆಳೆದಿದ್ದಾರೆ ಬಾಳೆ ಬೆಳೆಗೆ ಅಗತ್ಯ ನೀರಿನ ಪೂರೈಕೆಗೆ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡಿದ್ದಾರೆ ಹಾಗೂ ಬೆಳವಣಿಗೆಯ ಹಂತದಲ್ಲಿ ಬಾಳೆ ಬೆಳೆಗೆ ಅಗತ್ಯ ಪೋಷಕಾಂಶಗಳ ಪೂರೈಕೆ ಮಾಡುತ್ತಿದ್ದಾರೆ ತಿಂಗಳು ಬಾಳೆ ಗಿಡನ ನೆಟ್ಟಿ ಅದು ಒಂದು ಆದ ನಂತರ ಮಧ್ಯದಲ್ಲಿ ಟೊಮೊಟೊ ಹಾಕಿದ್ದು ಆ ಟೊಮೋಟಲ್ಲಿ ಸುಮಾರು ನಮಗೊಂದು ಹತ್ತು ಟನ್ ಆದಷ್ಟು ಟಮೊಟೊ ಬೆಳೆದಿವೆ ನಮಗೊಂದು ಮಿನಿಮಮ್ ಖರ್ಚೆಲ್ಲ ಕಳೆದ ಒಂದು ಐವತ್ತು ಸಾವಿರವರೆಗೂ ಒಳ್ಳೆ ಬೆನಿಫಿಟ್ ಸಿಕ್ತು ಮತ್ತೆ ಅದಾದ ನಂತರ ಈ ಟೊಮೊಟೊ ಬೆಳೆ ಆದ ನಂತರ ಮತ್ತೆ ಅದೊಂದು ಮಧ್ಯೆ ಒಂದು ತಿಂಗಳು ಗ್ಯಾಪ್ ಕೊಟ್ಟು ಅದ್ರಲ್ಲಿ ಹುಳ್ಳಿ ಗಿಡ ಅಂತ ಹಾಕಿದ್ರು ಹುಳ್ಳಿ ಗಿಡ ಹುಳ್ಳಿ ಗಿಡದಲ್ಲ ಅದರಲ್ಲೂ ನಮಗೆ ನಿಯರೆಸ್ಟ್ ಒಂದು ಖರ್ಚು ಮತ್ತೊಂದು ಕಳೆದ ನಲವತ್ತರಿಂದ ಐವತ್ತು ಸಾವಿರದವರೆಗೂ ಅದರಲ್ಲೂ ಒಂದು ಬೆಳೆ ಬಂತು ಸೊ ಅದಾದ ನಂತರ ಇವಾಗ ಹನ್ನೊಂದು ತಿಂಗಳಾಯ್ತು ಇವಾಗ ಆಲ್ರೆಡಿ ಗೊನೆ ಬಂದಿದೆ ನಮಗೆ ಈಗ ಒಂದು ಒಳ್ಳೆ ರೈಟ್ ಸಿಗುವಂತ ಮಠ ಕಾಣಿಸ್ತಾ ಇದೆ ಸರ್ ಈಗ ಗೊಬ್ಬರ ಗೊಬ್ಬರದಲ್ಲಿ ಬಂದಾಗ ಈ ಮೊದಲು ನಾವು ಸೊಸಿ ಉಣ ಉಣ್ಣ ಸನ್ನಿವೇಶದಲ್ಲಿ ನಾವು ಒಂದು ಒಂದೊಂದು ಪುಟ್ಟಿ ದನಿನ ಗೊಬ್ಬರ ದನಿನ್ ಗೊಬ್ಬರ ಮಣ್ಣು ಸೊ ಹಾಕಿದ್ವು ಅದಾದ ನಂತರ ಒಂದು ಐದು ತಿಂಗಳು ಆರು ತಿಂಗಳು ಆದ್ಮೇಲೆ ಈ ಎರಡು ಬೆಳೆ ನಾವು ಅಂತರ ಬೆಳೆ ತಗೊಂಡು ಆದ್ಮೇಲೆ ಒಂದೊಂದು ಕೆಜಿ ನಾವು ರಾಸಾಯನಿಕ ಗೊಬ್ಬರ ಕೊಟ್ಟಿದೀವಿ ಬಟ್ ಒಂದು ನೀರಿನ ವ್ಯವಸ್ಥೆ ಬಂದಾಗ ನಾವು ವಾರಕ್ಕೆ ಒಂದು ಆರವರು ಅಥವಾ ಏಳು ವರ್ಷ ಅಂತ ಟೈಮಲ್ಲಿ ಸ್ವಲ್ಪ ನೀರು ಡ್ರಿಪ್ ಅಲ್ಲ ಡ್ರಿಪ್ ಮೂಲಕ ನೀರು ಕೊಟ್ಟಿದ್ದೀವಿ ಈಗ ಬಂದು ಆ ಗೊನೆ ಬಂದು ಇವಾಗ ಆಲ್ರೆಡಿ ನಮ್ಗೆ ಇವಾಗ ಒಂದು ಹದಿನೈದರಿಂದ ಇಪ್ಪತ್ತು ಕೆಜಿ ಇಪ್ಪತ್ತೈದು ಕೆಜಿ ವರ್ಗೂ ಒಂದು ಗೊನೆ ಬರ್ತಾ ಇದೆ ಈಗ ಕೆಜಿ ಬಂದು ಮೂವತ್ತು ರೂಪಾಯಿ ಆಲ್ರೆಡಿ ನಾವು ಸೇಲ್ ಮಾಡ್ತಾ ಇದೀವಿ ಸೊ ಆದ್ರೆ ನಮ್ಮ ಇಲ್ಲಿ ಗುಬ್ಬಿಲು ಕೊಡ್ತೀವಿ ಅಥವಾ ಬೆಂಗಳೂರಿಗೂ ನಾವು ಸಪ್ಲೈ ಮಾಡ್ತಿದ್ವಿ ತುಮಕೂರು ಸಪ್ಲೈ ಮಾಡ್ತಾ ಇದೀವಿ ಈಗ ಆಲ್ರೆಡಿ ಗೊನೆ ಬಂದಿದೆ ನಮ್ಗೆ ಇಲ್ಲಿ ಬೆನಿಫಿಟ್ ಬರೋ ದೃಷ್ಟಿಯಿಂದ ನಮಗೆ ಖರ್ಚು ವೆಚ್ಚಕ್ಕೆ ಪ್ರತಿಯೊಂದಕ್ಕೂ ಬೇಕಾಗಿರೋದ್ರಿಂದ ನಾವು ಅಂತರ ಬೆಳೆ ಬೆಳೆದ ನಮ್ಗೆ ಇದು ವರ್ಕೌಟ್ ಆಯ್ತು ಇಲ್ಲ ನಾ ಬರೀ ಬಾಳೆ ಒಂದೇನೆ ಬೆಳೆದ್ರೆ ನಮ್ಗೊಂದು ಸ್ವಲ್ಪ ಗಾಸಿ ಕಾಣ್ತಾ ಇತ್ತು ಈಗ ನೋಡಿ ಟೊಮೊಟೊ ಟೊಮೊಟೊ ನಮ್ಗೆ ಇವತ್ತು ಹತ್ತು ಟನ್ ಟಮೊಟೋ ಬರೋದ್ರಿಂದ ನಲ್ವತ್ತಿಂದ ಐವತ್ತು ಸಾವಿರ ರೂಪಾಯಿ ಬಂತು ಅದ್ರಲ್ಲಿ ಏನಿದೆಯೋ ಇವಾಗ ನಾವು ಖರ್ಚಿಗೆ ಇನ್ನೂರು ರೂಪಾಯಿ ಗುಣಿ ನಮಗೆ ಒಂದು ಎಕರೆಗೆ ಇಷ್ಟು ಬಂದಿರೋ ದೇಶದಿಂದ ಅದು ಮತ್ತೆ ಉಳ್ಳಿ ಕಾಯಲ್ಲಿ ಎರಡರಲ್ಲೂ ನಮ್ಗೆ ಈ ಬೆಳೆ ವರ್ಕೌಟ್ ಆಯ್ತು ಇವಾಗ ನಮ್ಗೆ ಬರೋದು ಏನಿದೆಯೋ ಇದು ಒಂದು ಲಾಭ ಅಂತ ಅಷ್ಟೇ ಬಾಳೆ ತೋಟದಲ್ಲಿ ತೇವಾಂಶ ಕಾಪಾಡಲು ಹಾಗೂ ಭೂಮಿಯ ಫಲವತ್ತತೆಯನ್ನು ಸುಸ್ಥಿರವಾಗಿಡಲು ಬಾಳೆ ಗಿಡಗಳ ತ್ಯಾಜ್ಯಗಳನ್ನು ಹಾಗೆ ಜಮೀನಿನಲ್ಲಿ ಬಿಡುವುದು ಇವರ ವಿಶೇಷವಾಗಿದೆ ಬಾಳೆ ಬೆಳೆಯನ್ನು ಉತ್ತಮವಾಗಿ ನಿರ್ವಹಣೆ ಮಾಡುತ್ತಿರುವ ವೀರಭದ್ರಯ್ಯ ಅವರು ಬಾಳೆಹಣ್ಣುಗಳ ಗುಣಮಟ್ಟ ಉತ್ತಮವಾಗಿದೆ ಎನ್ನುತ್ತಾರೆ ಈಗ ನನಗೆ ಈ ಒಂದು ಒಂದು ಸೊಸಿಗೆ ಒಂದು ಇನ್ನೂರು ರೂಪಾಯಿ ಸೊಸಿ ಬೆಳೆದು ಇವಾಗ ಬಿಡೋ ಮಟ್ಟಕ್ಕೆ ರೂಪಾಯಿ ಖರ್ಚು ಬಂದಿದೆ ಸೊ ಆ ಖರ್ಚು ಏನಾಗಿದೆ ಮತ್ತೆ ನಾವು ಈ ಮಧ್ಯದಲ್ಲಿ ಈ ನನಗೆ ಗ್ಯಾಪ್ ಇತ್ತಲ್ಲ ಒಂದು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಗ್ಯಾಪ್ ಅಲ್ಲಿ ಎರಡು ಬೆಳೆಯಲ್ಲಿ ನನಗೆ ಆ ಖರ್ಚು ಏನಾಗಿದೆ ಇದಕ್ಕೆ ಏನ್ ಇನ್ನೂರು ರೂಪಾಯಿ ಬಿದ್ದಿದೆ ಆ ಖರ್ಚು ಇದರಲ್ಲಿ ನನಗೆ ಆಲ್ರೆಡಿ ಸೇವ್ ಆಗಿದೆ ಇನ್ನು ನನಗೆ ಇದು ಬರ್ಬೇಕಾದ್ರೆ ನೆಕ್ಸ್ಟ್ ಏನ್ ಬೆನಿಫಿಟ್ ಬರುತ್ತೋ ಇದರಲ್ಲಿ ನೆಕ್ಸ್ಟ್ ಬರೋದಾ ಬೆನಿಫಿಟ್ ಇದೆ ಈಗ ನಾವು ಒಂದು ಒನ್ ಕಟ್ಟಾದ್ಮೇಲೆ ಅದು ಪಕ್ಕದಲ್ಲಿ ಇನ್ನೊಂದು ಒಂದು ಅಥವಾ ಎರಡರ ಬೆಟ್ಟ ಬಿಡ್ತೀವಿ ಅದೀಗ ಒಂದು ಬಂತು ಈಗ ಒಂದ್ ಮನೆ ತಿರುಗಾದ್ ಮತ್ತೆ ಪಕ್ಕದಲ್ಲಿ ನನಗೆ ಇದು ಮೂರು ವರ್ಷ ಬೆಳೆ ಬೆಳೆ ಕಂಟಿನ್ಯೂಸ್ ಇದೇ ಇರುತ್ತೆ ಅದರಿಂದ ಏನು ಅದನ್ನೇನು ಬೆಳೆ ಏನಲ್ಲ ಇವಾಗ ಇಲ್ಲಿ ಏನು ನಮಗೆ ಬೀಳ್ತಾ ಇರೋ ಕಸ ಮತ್ತು ಅದರಲ್ಲಿ ಬೀಳುತ್ತ ಎಲೆ ಪ್ರತಿಯೊಂದು ಅದೇ ಗೊಬ್ಬರ ಆಗುತ್ತೆ ನೆಕ್ಸ್ಟ್ ನಮ್ಗೆ ಗೊಬ್ಬರ ಅಂದ್ರೆ ಇವಾಗ ಫಸ್ಟ್ ಬೆಳೆ ಬಂದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಬೆಳೆ ಬರುತ್ತೆ ಸೆಕೆಂಡ್ ಬೆಳೆ ಬಂದಾಗ ಸೇಮ್ ನಾವು ಅದಕ್ಕೆ ಮಾಮೂಲಿ ಗೊಬ್ಬರ ಕೊಡಲೇಬೇಕು ಆ ಗೊಬ್ಬರ ಕೊಟ್ಟಾಗ ಅದು ಮಾಮೂಲಿ ಬೆಳೆ ಬಂದೇ ಬರುತ್ತೆ ಸರಿ ಒಂದು ನಮ್ಮ ಬಡ್ಡೆಗಿಂತ ಒಂದು ಹದಿನೈದರಿಂದ ಇಪ್ಪತ್ತು ಕೆಜಿ ಬರುತ್ತೆ ಒಂದು ಗೊನೆಗೆ ಹದಿನೈದರಿಂದ ಇಪ್ಪತ್ತು ಕೆಜಿ ಬರುತ್ತೆ ಇವಾಗ ನಾನು ಒಂದು ಈಗ ನಾನೂರು ಬಡ್ಡೆ ಇದೆ ಈಗ ನಾನೂರು ಇಂಟು ಒಂದು ಹದಿನೈದು ಕೆ ಜಿ ಅವರೇಜ್ ಹದಿನೈದು ಕೆ ಜಿ ಅಂತಂದ್ರು ನಮ್ಗೆ ಇವತ್ತು ಮಾರ್ಕೆಟ್ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ಮೂವತ್ತು ರೂಪಾಯಿ ಈ ಸೀಸನ್ ಮೇಲೆ ಈಗ ನೋಡಿ ಈಗ ಫೆಸ್ಟಿವಲ್ ಈಗ ಈ ವರಲಕ್ಷ್ಮಿ ಹಬ್ಬ ಬರುತ್ತೆ ಈಗ ಇವಾಗ ಮತ್ತೆ ಗೌರಿ ಹಬ್ಬ ಬರುತ್ತೆ ಇಂಥ ಸೀಸನ್ ಮೇಲೆ ಮೂವತ್ತು ಮೂವತ್ತೈದವರೆಗೂ ಹೋಗುತ್ತೆ ಸೊ ಹಂಗಾಗೆ ಒಂದು ಬಡ್ಡೆಗೆ ಮೂವತ್ತೈದು ಇಂಟು ಹದಿನೈದು ರೂಪಾಯಿ ಕೆ ಜಿ ಅಂದ್ರೂ ಹದಿನೈದು ನಾನೂರ ಐವತ್ತರಿಂದ ಐನೂರು ರೂಪಾಯಿ ಒಂದು ಬಡ್ಡೆಗೆ ನಮಗೆ ಸಿಗುತ್ತೆ ಇಂಟು ನಾನೂರು ಹೀಗೆ ವೀರಭದ್ರಯ್ಯ ಅವರು ಏಲಕ್ಕಿ ಬಾಳೆ ಬೆಳೆಯುತ್ತಾ ಅದರಲ್ಲಿ ಅಂತರ ಬೆಳೆಗಳನ್ನು ಬೆಳೆದು ಎರಡು ಬೆಳೆಗಳ ಉತ್ತಮ ನಿರ್ವಹಣೆ ಮಾಡುತ್ತಾ ಗುಣಮಟ್ಟದ ಉತ್ಪನ್ನಗಳನ್ನು ಬೆಳೆದು ಅಧಿಕ ಆದಾಯ ಗಳಿಸುತ್ತಿದ್ದಾರೆ